ಬಿಜೆಪಿಯ ವಿರುದ್ಧ ಅಂದ್ರೆ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಬರ್ತಾ ಇತ್ತು. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಎಂ ಡಿಸಿಎಂ ಹಾಜರಾಗಿದ್ದಾರೆ. ಸಾರಿ, ಈ ಪ್ರಕರಣ ಅಲ್ಲ, ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಈ ಹಿಂದೆ ಮಾಡಿತು. ಯಾರು ಈಗ ಇರುವಂತಹ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಅವರು ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರಾಗಿದ್ದಾರೆ. ವಿಪಕ್ಷ ಸ್ಥಾನದಲ್ಲಿದ್ದರು ಸಿದ್ದರಾಮಯ್ಯ ಅವರು, ಆ ಸಂದರ್ಭದಲ್ಲಿ ಆರೋಪ ಮಾಡಿದರು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ದಂಥ ಆರೋಪ. ಬಿಜೆಪಿಯಲ್ಲಿ ಸಿಎಂ ಹುದ್ದೆಗೆ 2,500 ಕೋಟಿ ಅಂತ ಕಾಂಗ್ರೆಸ್ನವರು ಹೇಳಿದರು. ನಾ ಬಿಜೆಪಿಯಲ್ಲಿ ಮಂತ್ರಿಗಳ ಹುದ್ದೆಗೆ 500 ಕೋಟಿ ಅಂತ ಕಾಂಗ್ರೆಸ್ನವರು ಆರೋಪವನ್ನು ಮಾಡಿದರು ಬಿಜೆಪಿ ಸರ್ಕಾರದ ಮೇಲೆ. ಸೊ ಹೀಗಾಗಿ ಈ ಪ್ರಕರಣವನ್ನು ಪ್ರಶ್ನೆ ಮಾಡಿದರು ಬಿಜೆಪಿಯವರು, ಕೋರ್ಟ್ ಮೆಟ್ಟಿಲೇರಿದರು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಮಾನನಷ್ಟ ಕೇಸನ್ನು ಹಾಕಲಾಗಿತ್ತು. ಬಿಜೆಪಿಯ ಮುಖಂಡ ಕೇಶವ್ ಪ್ರಸಾದ್ ಅವರು ದೂರನ್ನು ಕೊಟ್ಟಿದ್ದರು, ಪಕ್ಷಕ್ಕೆ ಅಪಮಾನ ಅಂತ ದೂರನ್ನು ನೀಡಿದರು ಕೇಶವ್ ಪ್ರಸಾದ್ ಅವರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ ವಿರುದ್ಧ ಕೋರ್ಟ್ನಲ್ಲಿ ದೂರನ್ನು ಕೊಟ್ಟಿದ್ದರು ಬಿಜೆಪಿಯವರು. ಬಿಜೆಪಿಯ ಪರಿಷತ್ನ ಸದಸ್ಯ ಕೇಶವ್ ಪ್ರಸಾದ್ ವಿಶೇಷ ನ್ಯಾಯಾಲಯಕ್ಕೆ ಖಾಸಗಿ ದೂರನ್ನು ಕೊಟ್ಟಿದ್ರು. ಅವರು ಕೋರ್ಟ್ಗೆ ಹಾಜರಾಗಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು. ಬಿಜೆಪಿ ಮೇಲೆ ಆರೋಪ ಮಾಡಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿಸಿಎಂ ಕೋರ್ಟ್ಗೆ ಹಾಜರಾಗಿರುವಂಥದ್ದು, ಎಷ್ಟು ಗಂಟೆಗೆ ವಿಚಾರಣೆ ಇರುವಂಥದ್ದು, ಯಾವ ರೀತಿಯ ವಿಚಾರಣೆ ನಡೆಯುತ್ತೆ, ಏನಾಗ್ಬೋದು ಅಂತ ಅನ್ಸುತ್ತೆ? ಏನು ಬಿಜೆಪಿ ಪಕ್ಷದ ವಿರುದ್ಧ ಒಂದು ಅಪಪ್ರಚಾರ ಮಾಡಿದರೆ ಮತ್ತೆ ಸುಳ್ಳು ಜಾಹೀರಾತನ್ನ ಪ್ರಕಟ ಮಾಡಿದರೆ ಅಂತೇಳಿ ಒಂದು ಕೇಸನ್ನ ದಾಖಲು ಮಾಡಲಾಗಿತ್ತು. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಈಗ ಕೋರ್ಟ್ಗೆ ಹಾಜರಾಗಿರೋದು. ಏನು ಇವತ್ತು ಆರೋಪಿಗಳ ಒಂದು ಅಕ್ಯೂರೆನ್ಸ್ ಅನ್ನು ಕೇಳಲಾಗಿತ್ತು. ಆ ಸಲುವಾಗಿ ಇವತ್ತು ಇಬ್ಬರು ಕೂಡ ಇವತ್ತು 42ನೇ ಎಸಿಎಂಎಂ ಕೋರ್ಟ್ಗೆ ಒಂದು ಹಾಜರಾಗಿ ಒಂದು ನ್ಯಾಯಾಲಯದ ಮುಂದೆ ಈಗಾಗಲೇ ಇಬ್ರು ಕೂಡ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವಂತಹ 42ನೇ ಒಂದು ಎಸ್ಎಂ ಕೋರ್ಟ್ ನ ಒಂದು ಆವರಣದಲ್ಲಿ ಕೂತ್ಕೊಂಡಿದ್ದಾರೆ. ಮತ್ತೆ ಇನ್ನಷ್ಟೇ ಈ ಒಂದು ಅರ್ಜಿಯ ವಿಚಾರಣೆ ಕೂಡ ಬರಬೇಕಾಗಿದೆ. ಯಾಕಂದ್ರೆ ಏನು ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಏನು ಬಿಜೆಪಿ ಪಕ್ಷದ ವಿರುದ್ಧ ಒಂದು ಅಪಪ್ರಚಾರ ಮತ್ತೆ ಸುಳ್ಳು ಆರೋಪವನ್ನು ಮಾಡುವಂತ ಒಂದು ಜಾಹೀರಾತನ್ನ ಪ್ರಕಟ ಮಾಡಿದ್ದಾರೆ ಅಂತೇಳಿ ಒಂದು ಕೇಸನ್ನ ಕೇಶವ ಪ್ರಸಾದ್ ಅವರು ಹಾಕಿದ್ರು. ಮತ್ತೆ ಈಗ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆದಿದ್ದು. ಈ ಒಂದು ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗೋದಕ್ಕೆ ಒಂದು ನೋಟಿಸ್ ಅನ್ನು ಕೂಡ ಸರ್ವಾಗಿತ್ತು. ಈ ಸಲುವಾಗಿ ಇವತ್ತು ಇಬ್ರು ಡಿಸಿಎಂ ಮತ್ತೆ ಸಿಎಂ ಇಬ್ರು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಪೃಥ್ವಿ, ಇದು ಮಾನನಷ್ಟ ಕೇಸ್ ಆಗಿರೋದ್ರಿಂದ ಅಂದ್ರೆ ಇದಕ್ಕೆ ಅಲ್ಲಿ ಏನಾಗ್ಬೋದು ಅಂತ ಅನ್ಸುತ್ತೆ? ಅಂದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದಕ್ಕೆ ಏನ್ ದಾಖಲೆ ಕೊಡ್ಬೇಕಾಗುತ್ತಾ ಅಥವಾ ಕ್ಷಮೆಯನ್ನ ಕೇಳುವಂತ ಪರಿಸ್ಥಿತಿ ಇರುತ್ತಾ? ಪೃಥ್ವಿ, ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ರು ಆರೋಪಿಗಳು ಅಪಿಯರೆನ್ಸ್ ಅನ್ನ ನ್ಯಾಯಾಧೀಶರು ಕೇಳಿದ್ರು. ಆ ಸಲುವಾಗಿ ಇವತ್ತು ಹಾಜರಾಗಿದ್ರು. ಆದ್ರೆ ಮುಂದೆ ಏನು ವಿಚಾರಣೆ ಪ್ರೊಸೆಸ್ ಏನಿರುತ್ತೆ ಅನ್ನೋದನ್ನ ಇನ್ನು ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣದ ವಿಚಾರಣೆ ಸುಮಾರು 1 ವರ್ಷದಿಂದ ನಡೀತಾ ಕೇಸ್ ಕೂಡ ಹಾಕಿರೋದ್ರಿಂದ ಇದನ್ನು ನಡೀತಾನೆ ಇದೆ. ಇವತ್ತು ಆರೋಪಿಗಳ ಒಂದು ಹಾಜರಾತಿ ಆಗುತ್ತೆ. ಆನಂತರ ಮುಂದಿನ ವಿಚಾರಗಳಲ್ಲಿ ಯಾವ ರೀತಿ ಏನು ಸಿಎಂ ಮತ್ತೆ ಡಿಸಿಎಂ ಅವರು ಅದಕ್ಕೆ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಮತ್ತೆ ಅದಕ್ಕೆ ಪೂರಕವಾದ ಒಂದು ಡಾಕ್ಯುಮೆಂಟ್ ಗಳನ್ನ ಏನ್ ಕೊಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ವಿಚಾರಣೆ ಕೂಡ ನಿರ್ಧಾರ ಆಗುತ್ತೆ. ಪೃಥ್ವಿ, ಆಕ್ಚುಲಿ 10:45 ಅಂತ ಕಾಣಿಸುತ್ತೆ ಅಲ್ವಾ ವಿಚಾರಣೆ? ಆ ಪೃಥ್ವಿ, 10:45 ಸುಮಾರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಮತ್ತೆ ಇನ್ನು ಕೆಲವೇ ಹೊತ್ತಿನಲ್ಲಿ ಆ ಒಂದು ಅರ್ಜಿಯ ವಿಚಾರಣೆ ಕೂಡ ಅರ್ಜಿ ವಿಚಾರಣೆ ಕೂಡ ನ್ಯಾಯಾಧೀಶರ ಮುಂದೆ ಬರುತ್ತೆ. ಪೃಥ್ವಿ, ಅಂದ್ರೆ ಇಷ್ಟು ಬೇಗ ಬಂದ್ಬಿಟ್ಟಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಅಂತ ಅಂದ್ರೆ 1.5 ಗಂಟೆ ಮುಂಚೆನೆ ಬಂದ್ಬಿಟ್ಟಿದ್ದಾರೆ ಕೋರ್ಟ್ ಆವರಣಕ್ಕೆ. ಹೌದು ಪೃಥ್ವಿ, ಯಾಕಂದ್ರೆ 10:45 ಸುಮಾರಿಗೆ ಅರ್ಜಿ ವಿಚಾರಣೆ ಇತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮಾರು 10:20 ಸುಮಾರಿಗೆನೆ ಕೋರ್ಟ್ ಆವರಣಕ್ಕೆ ಬಂದಿದ್ರು. ಮತ್ತೆ ಈಗಷ್ಟೇ ಸಿಎಂ ಅವರು ಕೂಡ ಈಗ ಕೋರ್ಟ್ ಆವರಣವನ್ನ ಪ್ರವೇಶ ಮಾಡಿ ಕೋರ್ಟ್ ನ ಹೊರಭಾಗದಲ್ಲೇ ಒಂದು ಕುಳಿತುಕೊಂಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಒಂದು ಅರ್ಜಿ ವಿಚಾರಣೆ ಕೂಡ ಆರಂಭ ಆಗೋದ್ರಿಂದ ಇಬ್ರು ಕೂಡ ಕೋರ್ಟ್ ಒಳಗಡೆ ಒಂದು ಹಾಜರಿಯನ್ನ ಆಗ್ತಾ ಆನಂತರ ಈ ಒಂದು ಅರ್ಜಿಯ ವಿಚಾರಣೆ ಕೂಡ ಆರಂಭ ಆಗಿ ನ್ಯಾಯಾಧೀಶರು ಏನು ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದು ಇಬ್ಬರು ಆರೋಪಿಗಳಿಂದ ಒಂದು ಸಮರ್ಥನೆ ಕೇಳ್ಬೋದು. ಮತ್ತೆ ಅವರ ವಕೀಲರು ಯಾವ ರೀತಿ ಒಂದು ಅದನ್ನ ವಾದ ಮಾಡ್ತಾರೆ ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದೀಗ ಕಾತ್ ನೋಡ್ಬೇಕಾಗಿದೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ
10:30 ಶುರು ಆಗಬೇಕಾಗಿತ್ತು ಅರ್ಜಿಯ ವಿಚಾರಣೆ, ಬಟ್ ಇನ್ನು ಅರ್ಜಿ ವಿಚಾರಣೆ ಆರಂಭವಾಗಿಲ್ಲ. ಆದರೆ ಅರ್ಜಿ ವಿಚಾರಣೆಗೆ ಬರಲಿಕ್ಕೂ ಒಂದು ಅರ್ಧ ಗಂಟೆ ಮುಂಚೆನೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರು. ಇನ್ನು ಈಗಷ್ಟೇ ಮುಖ್ಯಮಂತ್ರಿಗಳು ಕೂಡ ಕೋರ್ಟ್ ಆವರಣದ ಒಳಗಡೆ ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಈ ಹಿಂದೆ BJP ಮೇಲೆ ಮುಖ್ಯಮಂತ್ರಿ ಹುದ್ದೆಗೆ 2,000 ಕೋಟಿ ಕೊಡಬೇಕು, ಮಂತ್ರಿ ಆಗಬೇಕು ಅಂದರೆ 500 ಕೋಟಿ ಕೊಡಬೇಕು ಅನ್ನುವಂಥ ಆರೋಪವನ್ನು ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರಿದ್ರು BJPಯ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಕೇಶವ್ ಪ್ರಸಾದ್ ಅವರು. ಮಾನನಷ್ಟ ಕೇಸನ್ನು ಹಾಕಲಾಗಿತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ವಿರುದ್ಧ. ಇವರು ಮಾತ್ರ ಅಲ್ಲ ಮಾತನಾಡಿದ್ದು, ಆ್ಯಕ್ಚುಲಿ BJPಯವರೇ ಕೆಲವರು ಮಾತನಾಡಿದರು. BJPಯವರು ಕೂಡ ಕೆಲವರು ಇದೇ ಒಂದು 100 ಕೋಟಿ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಆರೋಪವನ್ನು ಮಾಡಿದರು. ಅದನ್ನು ಉಲ್ಲೇಖಿಸಿ ಆ್ಯಕ್ಚುಲಿ ಅವತ್ತು ವಾಗ್ದಾಳಿಯನ್ನು ಮಾಡಿದರು DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಕೂಡ. ಬಿಕಾಸ್ ಆ ಸಂದರ್ಭದಲ್ಲಿ ಯತ್ನಾಳ್ ಅವರು ಯಾರೋ ಮಾತನಾಡಿದರು ಅಂತ ಕಾಣಿಸುತ್ತೆ. 2,000 ಕೋಟಿ ಡೀಲ್ ಆಗೋಗ್ಬಿಟ್ಟಿದೆ ಮುಖ್ಯಮಂತ್ರಿ ಹುದ್ದೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದಂಥ ಟೈಮ್ನಲ್ಲಿ ಇದೇ ಒಂದು ವಿಚಾರವನ್ನು ಮೇಯ್ನ್ ಆಗಿಟ್ಕೊಂಡು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತನಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅವಾಗ BJP ಸರ್ಕಾರ ಇತ್ತು. BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನೇ ಪ್ರಮುಖವಾಗಿ ಚರ್ಚೆಯನ್ನು ಮಾಡ್ತಾ ಅಸ್ತ್ರವನ್ನಾಗಿ ಮಾಡಿಕೊಂಡು ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಅಧಿವೇಶನಗಳಲ್ಲೂ ಕೂಡ BJPಯನ್ನು ಕಟ್ಟಿಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಬಿಕಾಸ್ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಸಿದ್ದರಾಮಯ್ಯನವರು, ಇನ್ನು KPCC ಅಧ್ಯಕ್ಷರಾಗಿದ್ದರು DK ಶಿವಕುಮಾರ್ ಅವರು. ಪದೇ ಪದೇ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿತ್ತು. ಆ ಸಂದರ್ಭದಲ್ಲಂತೂ ಕಾಂಗ್ರೆಸ್ ತುಂಬ ಅಗ್ರೆಸಿವ್ ಆಗಿ BJPಯ ಸರ್ಕಾರವನ್ನು BJP ಪಕ್ಷವನ್ನು ಹಣಿಯುವಂಥ ಕೆಲಸವನ್ನು ಮಾಡ್ತಾ ಇತ್ತು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಒಂದು ಚಿಕ್ಕ ಚಿಕ್ಕ ವಿಚಾರಗಳು ಸಿಕ್ಕಿದ್ರೂ ಸಾಕು ಅದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುವ ರೀತಿಯಲ್ಲಿ, ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗುವ ರೀತಿಯಲ್ಲಿ ಜನರಿಗೂ ಮನಮುಟ್ಟುವಂತೆ ಅದನ್ನು ಅಂದರೆ ಅವರ ಬಳಿಗೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಕೂಡ ಯಶಸ್ವಿ ಆಗ್ತಾಯಿದ್ರು. ನೀವು ನೋಡ್ತಾ ಇದ್ರಲ್ಲ PCM ಅಭಿಯಾನ ಆಗಿರ್ಬೋದು, ಆ ರೀತಿಯಾಗಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇತ್ತು, ಅದೇ ರೀತಿಯಾಗಿ 40% ಕಮಿಷನ್ ಆರೋಪ ಆಗಿರ್ಬೋದು, ಈವನ್ ಈಶ್ವರಪ್ಪನವ್ರನ್ನ ರಾಜೀನಾಮೆ ಕೊಡಿಸುವಂಥ ವಿಚಾರ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರು. ಅದರಲ್ಲಿ ಇದು ಕೂಡ ಒಂದು ಭಾಗ ಆಗಿತ್ತು. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.